ಅರ್ಜುನಗೆ ಕೆಲವು ಹೆಸರಿದ್ದಾವೆ ಸರ್, ಅದರಲ್ಲಿ ಒಂದು ಹೆಸರು ಬಂದುಬಿಟ್ಟು ಕಿರೀಟಿ ಅಂತ ಹೇಳಿ, ಅದನ್ನು ಅಪ್ಪ ಅವರು ಇಟ್ಟಿದ್ದಾರೆ. ಸರ್, ನಾನು 2010 ಜಾಕಿ ಫಿಲ್ಮ್ ರಿಲೀಸ್ ಆಗಿತ್ತು ಸರ್. ರಿಲೀಸ್ ಆದಾಗ ಅಪ್ಪು ಸರ್ ಅವರು ನಮ್ಮ ಮನೆಗೆ ಬಂದಿದ್ದರು. ಮನೆಗೆ ಬಂದಾಗ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ನಾವು ಹೊರಗೆ ಇದ್ದಾಗ ಮಳೆ ಬರ್ತಾ ಇತ್ತು. ಮಳೆ ಬರ್ತಾ ಇದ್ದಾಗ ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದು ಒಂದು ಸಣ್ಣ ಹುಡುಗನಿಗೋಸ್ಕರ ಛತ್ರಿ ಇಟ್ಕೊಂಡು ನಡೀತಾ ಹೋಗ್ತಾ ಇದ್ದಾಗ ಅವರು ಹೆಗಲ ಮೇಲೆ ಕೈ ಹಾಕ್ಕೊಂಡು ಕೆಲವು ಮಾತನ್ನು ಹೇಳಿದರು. ಅದೇ ನನಗೆ ತುಂಬ ಸ್ಫೂರ್ತಿ ಕೊಡ್ತು, ಒಂದು ನಟನಾಗಬೇಕಂತೇಳಿ ನಾನು ಅಲ್ಲೇ ನಿರ್ಧಾರ ತೊಗೊಂಡು, ಅಂದರೆ ನನ್ನ ಲೈಫಲ್ಲಿ ಮೀಟ್ ಆಗಿರೋ ಫಸ್ಟ್ ಸೂಪರ್ ಸ್ಟಾರು ಅಪ್ಪು ಸರ್ ಅವರು. ಅವರೆಷ್ಟೋ ಬೆಂಬಲ ಕೊಟ್ಟು ನನ್ನ ಮುಂದೆ ನಡೆಸ್ತಿದ್ದಾರೆ. ಸೊ ಅದರಿಂದ ನಾನು ಡಿಸಿಷನ್ ತೊಗೊಂಡಿದ್ದೆ ಸರ್. ಜೇಮ್ಸ್ ಶೂಟಿಂಗ್ ನಡೀತಾ ಇತ್ತು. ಜೇಮ್ಸ್ ಶೂಟಿಂಗ್ ನಡೀತಾ ಇದ್ದಾಗ ರಾಧಾಕೃಷ್ಣ ಅವರು ಕರ್ಕೊಂಡು ಹೋಗಿದ್ರು ಅಲ್ಲಿಗೆ. ನಾವು ಅಲ್ಲಿಗೆ ಹೋಗಿ ಸರ್ನ ಭೇಟಿ ಮಾಡಿ ಶೂಟಿಂಗ್ ಎಲ್ಲ ನೋಡಿಕೊಂಡು ತುಂಬ ಸಂತೋಷ ಆಯಿತು. ಅವರು ಚಿತ್ರದ ಬಗ್ಗೆ ಎಷ್ಟೋ ಮಾತಾಡ್ತಾ ಇದ್ರು, ಬಟ್ ಲೈವ್ ಸೆಟ್ಟಲ್ಲಿ ಅವರು ನಟನೆ ಮಾಡ್ತಾ ಇದ್ದಾಗ, ಆ್ಯಕ್ಷನ್ ಸ್ಟಂಟ್ಸ್ ಮಾಡ್ತಾ ಇದ್ದಾಗ ನೋಡಿ ಸ್ಟಂಟ್ಸ್ ಇನ್ನೂ ಚೆನ್ನಾಗಿ ಮಾಡ್ಬೇಕಂತೇಳಿ ಕಲಿಬೇಕಂತೇಳಿ ಎಷ್ಟೋ ಉತ್ಸಾಹ ನನ್ನಲ್ಲಿ ಅವತ್ತು ಬಂದಿತ್ತು ಸರ್. ಸೊ ಅದೊಂದು ಸಂಘಟನೆ ಸರ್. ಅಂದರೆ ನಾನು ಕನ್ನಡ ಸಿನಿಮಾ ಜಾಸ್ತಿ ನೋಡ್ತೀನಿ, ಕನ್ನಡದ ಮೇಲೆ ಅಭಿಮಾನ ಜಾಸ್ತಿ, ನಮ್ಮ ನಾಡಿನ ಮೇಲೆ ಅಭಿಮಾನ ಜಾಸ್ತಿ. ಆ ಕಾರಣದಿಂದ ನನಗೆ ಕನ್ನಡ ಅನ್ನೋದು, ನಮ್ಮ ಶಿಕ್ಷಕರು ಸರ್ ಅಷ್ಟೇ, ಅವ್ರ ಆಶೀರ್ವಾದದಿಂದ ಇವತ್ತು ಸ್ಪಷ್ಟವಾಗಿ ಮಾತಾಡೋ ಸಾಧ್ಯತೆ ನನಗೆ ಸಿಕ್ಕಿದೆ ಕನ್ನಡದಲ್ಲಿ. ಸರ್, ಪಾತ್ರದ ಬಗ್ಗೆ ಜಾಸ್ತಿ ಹೇಳೋಕ್ಕೆ ನಿರ್ದೇಶಕರು ಬೇಡ ಅಂತ ಹೇಳಿದ್ದಾರೆ ಸರ್, ಬಟ್ ಒಂದು ಎನರ್ಜೆಟಿಕ್ ಯಂಗ್ ಕಾಲೇಜ್ ಬಾಯ್ ರೋಲ್ ಅಂತೂ ಇರುತ್ತೆ ಸರ್. ಸರ್, ಅಪ್ಪ ಅವ್ರಿಗೆ ಕನಸಿದ್ದಿದ್ದೇ, ನಾನು ಸಣ್ಣ ಹುಡುಗ ಇದ್ದಾಗ ನನಗೆ ಊಹೆ ಇಲ್ಲದೇ ಇದ್ದಾಗ ನನ್ನ ನಟನೆ, ಡ್ಯಾನ್ಸು, ಸಿಂಗಿಂಗು ಈ ಥರ ಎಲ್ಲ ಬೇರೆ ಬೇರೆ ಇಂಟ್ರೆಸ್ಟ್ ತುಂಬ ಇತ್ತು ಸರ್ ನಾನು ಸಣ್ಣ ಹುಡುಗ ಇದ್ದಾಗ. ಆಗ ಅಪ್ಪ ಅವ್ರು ನೋಡಿ ಇವನೇನೇ ಇದ್ದರೂ ಇವ್ನು ನಡೆಯೋ ದಾರಿ ಚಿತ್ರರಂಗದಲ್ಲೇ ಇರಬೇಕಂತೇಳಿ ಒಂದು ನಿರ್ಧಾರ ತೊಗೊಂಡ್ರು. ಆದರೆ ನನಗೆ ಬಿಟ್ಕೊಟ್ರು, ನಿಮ್ಮ ಇಂಟ್ರೆಸ್ಟ್ ಹೇಗಿದೆಯೋ ಆಗ ನಡ್ಕೊಳ್ಳಿ ಅಂಥೇಳಿ. ಬಟ್ ನನ್ನ ಇಂಟ್ರೆಸ್ಟ್, ನಮ್ಮ ಬಳ್ಳಾರಿಯಲ್ಲಿ ಸಿನಿಮಾ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗಿರೋದ್ರಿಂದ ಸಿನಿಮಾ ಕಡೆನೇ ಹೋಯ್ತು ಸರ್. ಡ್ಯಾನ್ಸ್ ಬಂದುಬಿಟ್ಟು ನಾನು ಸಣ್ಣ ಹುಡುಗ ಇದ್ದಾಗಲಿಂದ ಎಷ್ಟೋ ಬೇರೆ ಬೇರೆ ಶಿಕ್ಷಕರ ಕಡೆಯಿಂದ ನಾನು ಕಲಿತಿದ್ದು. ಪ್ಲಸ್ಸು ಸ್ಟಂಟ್ಸ್ ಬಂದುಬಿಟ್ಟು ನಾನು ಶುರು ಮಾಡ್ಕೊಂಡಿದ್ದೆ ರೀಸೆಂಟಾಗಿ, 2-3 ಇಯರ್ಸ್ ಆಗಿದೆ ಶುರು ಮಾಡಿಕೊಂಡು. ಪಾರ್ಕೋರ್ ಅಂತೇಳಿ ಒಂದು ಆರ್ಟ್ ಫಾರ್ಮ್ ಬರುತ್ತೆ ಸರ್, ಫ್ರೀ ಸ್ಟೈಲ್ ಮೂಮೆಂಟು. ಸೊ ಅದರಲ್ಲಿ ನಾನು 2-3 ಇಯರ್ಸ್ ಆಗಿದೆ ಶುರು ಮಾಡ್ಕೊಂಡು ಸರ್ ಪಾರ್ಕೋರ್. ಸೊ ಅದರಿಂದನೇ ನನಗೆ ಸ್ಟಂಟ್ಸ್ ಮಾಡಬೇಕು, ಡ್ಯಾನ್ಸ್ ಇವೆಲ್ಲ ಮಾಡ್ತಾರೆ ಸರ್, ಬಟ್ ಸ್ಟಂಟ್ ಮಾಡಬೇಕು ಅಂತೇಳಿ, ರಿಯಲ್ಲಾಗಿ ಸ್ಟಂಟ್ ಮಾಡಬೇಕಂತೇಳಿ ನನಗೆ ಸ್ಫೂರ್ತಿ ಕೊಟ್ಟಿದ್ದೆ ಅಪ್ಪು ಸರ್ ಅವರು. ಖಂಡಿತ ಇರುತ್ತೆ, ಎಲ್ಲದಕ್ಕಿಂತ ದೊಡ್ಡದಾಗಿ ರವಿಚಂದ್ರನ್ ಸರ್ ಅವರು ಅಪ್ಪ ರೋಲ್ ಮಾಡ್ತಾ ಇದ್ದಾರೆ, ಅಪ್ಪ ಅವ್ರ ರೋಲು ಸಿನಿಮಾದಲ್ಲಿ. ಜೆನಿಲಿಯಾ ಮೇಡಮ್ ಅವರು ತುಂಬ ದೊಡ್ಡ ರೋಲ್ ಮಾಡ್ತಾ ಇದ್ದಾರೆ ಸಿನಿಮಾದಲ್ಲಿ. ಸೊ 10 ವರ್ಷಗಳ ನಂತರ ಅವರು ತೆರೆ ಮೇಲೆ ಕಾಣಿಸ್ಕೊಳ್ತಾ ಇದ್ದಾರೆ, ಅದು ತುಂಬ ದೊಡ್ಡ ಪ್ರೆಷರೇ ಸರ್. ಬಟ್ ಐ ಆಮ್ ಕಾನ್ಫಿಡೆಂಟ್ ಸರ್, ವಿ ವಿಲ್ ಗಿವ್ ದ ಬೆಸ್ಟ್ ಔಟ್ಪುಟ್ ಸರ್. ನಾನು ಆ್ಯಕ್ಟಿಂಗ್ ಕ್ಲಾಸಸ್ ಎಲ್ಲ ತೊಗೊಂಡಿದ್ದೆ ಸರ್. ಪ್ಲಸ್ ಅದಕ್ಕಿಂತ ಹೇಳಬೇಕಾದ್ರೆ ನಮ್ಮ ಟೆಕ್ನಿಷಿಯನ್ಸ್ ಅವ್ರಿಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ಸರ್. ಸೆಂಥಿಲ್ ಸರ್ ಅವರು, ರವೀಂದ್ರ ಸರ್ ಅವರು, ಮತ್ತು ನಮ್ಮ ಡೈರೆಕ್ಟರ್ ಅವರು, ಇಡೀ ತಂಡ ತುಂಬ ಸಪೋರ್ಟ್ ಕೊಡುತ್ತೆ ಸರ್. ಸೆಟ್ಟಲ್ಲಿ ತುಂಬ ಕಂಫರ್ಟಬಲ್ ಮಾಡಿ, ವಿ ಬಿಲೀವ್ಡ್ ಇನ್ ದ ಕಾನ್ಸೆಪ್ಟ್ ಸರ್. ಕಾನ್ಸೆಪ್ಟಲ್ಲಿ ನಂಬಿಕೆ ಇಟ್ಕೊಂಡು ಮುಂದೆ ನಡೆದಿದ್ದು ನಾವು, ಔಟ್ಪುಟ್ ಬಂದಿದೆ ಅಷ್ಟೇ.